ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತಂತೀರೇನ್ರಿ? ಇವತ್ತು ನೋಡ್ರಿ, ಹೆಲ್ದಿ ಮಾಲ್ಟ್, ಒಂದು ಹೆಲ್ದಿ ಡ್ರಿಂಕ್ಸ್ ಬಗ್ಗೆ ಹೇಳಲಿಕ್ಕತ್ತೀನಿ ರೀ. ಇದನ್ನು ನಾವೇನದು ಏನಿಲ್ಲ ಅಂತಂದ್ರೂ ಒಂದು 15 to 18 years ಆಯ್ತು ರೀ ಯೂಸ್ ಮಾಡಲಿಕ್ಕತ್ತು. ಮತ್ತು ಹೋಲ್ ಡೇ ಆ್ಯಕ್ಟಿವ್ ಆಗಿರ್ತೀವಿ. ಮತ್ತು ಮುಂಜಾನೆ ಒಂದು ಗ್ಲಾಸ್ ಇದನ್ನು ಕುಡಿದು ಹೋದ್ವಿ ಅಂತಂದ್ರೆ ಸಾಯಂಕಾಲದವರೆಗೂ ಹಿಂಗೆ ಹಸಿವೆ ಆಗೋದು, ರಸಕಸಿ ಆಗೋದು, ಒಂಥರ ಸಂಟಾಗೋದು, ತಲೆ ತಿರುವುದು, ಇಂಥವೇನು ಪ್ರಾಬ್ಲಮ್ ಆಗಂಗಿಲ್ಲರಿ. ಅದಕ್ಕೆ ಇದನ್ನು ನಾನು ಹಾಕ್ಸ್ಕೊಂಡು ಬರ್ತಿದ್ದೆ, ಗಡ್ಬಿಡಿ ಒಳಗೆ ಆಗೋದ್ರಿ, ಮತ್ತು ಸಂಡೇನೇ ಮಾಡ್ಕೋಬೇಕಲ್ಲ ಎಲ್ಲ. ಹಿಂಗಾಗಿ ಇದನ್ನು ವಿಡಿಯೋ ಮಾಡೋದೇ ಆಗ್ತಿದ್ದಿಲ್ಲ. ನಿಮ್ಗೆ ಹೇಳ್ತಿದ್ನ ನಾವು ರಾಗಿ ಗಂಜಿ ಹಿಂಗೆ ಮಾಡ್ತೀವಿ ಅಂತೂ ತೋರ್ಸೀನಿ ರೀ. ಬಟ್ ಏನೇನು ಯೂಸ್ ಮಾಡ್ತೀನಿ ರಾಗಿ ಗಂಜಿ ಮಾಡಲಿಕ್ಕೆ ಅಂಥೇಳಿ ನಿಮಗೆ ತೋರಿಸಿದ್ದಿಲ್ಲ. ಹಿಂಗಾಗಿ ಇದರಿಂದ ಸಾಕಷ್ಟು ಮಂದಿಗೆ ಉಪಯೋಗದ ಅಂತ ನನಗೆ ಅನಿಸ್ಯದ. ಯಾಕಂದ್ರೆ ಈಗಿನ ಕಾಲದೊಳಗೆ ನಾವೆಲ್ಲ ನೋಡೋದು ಎಂಥ ನಮ್ಮ ದಿನನಿತ್ಯ ಹಣ್ಣುಗಳನ್ನು ಹಸಿ ತರಕಾರಿ ತಿಂತೀವಿ ಅಂದರೂ ಕೂಡ ಏನೋ ಒಂದು ಸಮಸ್ಯೆ, ಕಾಲು ಹಿಡಿಯೋದನ್ರಿ, ಮತ್ತು ನರ್ವ್ಸ್ ವೀಕ್ ಆಗೋದನ್ರಿ, ಮತ್ತು ತಲೆ ತಿರುಗೋದು, ಬಿ ಪಿ, ಶುಗರ್ ಇಂಥವೆಲ್ಲ ಕಾಮನ್ ಆಗಿ ಕಾಣ್ತೀವಿ. ಅದಕ್ಕೆ ಅವೆಲ್ಲ ನಾವು ಇಡೀ ದಿವಸ ಏನು ಹೆಲ್ದಿ ಫುಡ್ ತಿಂತೀವೋ ಬಿಡ್ತೀವೋ ಗೊತ್ತಿಲ್ಲ. ಬಟ್ ಇದನ್ನು ನೀವು ಮಾರ್ನಿಂಗ್ ಒಂದು ಅಥವಾ ಎರಡು ಗ್ಲಾಸ್ ಕುಡಿದು ಹೋದ್ರಿ ಅಂದರೆ ಹೋಲ್ ಡೇ ನೀವು ಏನೇ ಶಕ್ತಿ ಇರಲಾರ್ದ ಅಂದ್ರಿ, ಶಕ್ತಿ ಇದ್ದು ತಿಂದರೂ ನಡೀತದೆ. ಅದರ ಸಲುವಾಗಿ ಈ ಹೆಲ್ದಿ ಡ್ರಿಂಕ್ಸನ್ನು ನೀವು ಎಲ್ಲರೂ ಯೂಸ್ ಮಾಡಿರಿ. ಎನರ್ಜಿ ಬೂಸ್ಟರ್ ಅಂತ ಹೇಳ್ತೀನಿ ರೀ ನಾನು ಅದಕ್ಕೆ. ಇದನ್ನು ನಾವಂತೂ ಇದನ್ನು ಟಿಫನ್ ಅಂಥೇಳಿ ಇದು ಮಾಡೋದ್ರಿ. ಮುಂಜಾನೆ ಏನದ ರಾಗಿ ಗಂಜಿ ಎರಡೆರಡು ಗ್ಲಾಸು, ಮತ್ತು ನಾನು ಸ್ಕೂಲಿಗೂ ಕೂಡ ಇದನ್ನು ಮಾರ್ನಿಂಗ್ ಸ್ಕೂಲಿಗೆ ಹೋಗಬೇಕಾದ್ರೆ ನಾ ಇದನ್ನು ಒಯ್ತಿದ್ದೆ ರೀ, ರಾಗಿ ಗಂಜಿನೇ. ಎಲ್ಲರೂ ನನಗೆ ಅನ್ನೋರು ವೇದಾ ಮೇಡಮ್ ಏನು ಗಂಜಿ ಏನು ಅವರೆಲ್ಲ ಇಡ್ಲಿ ದೋಸೆ ಅದು ಇದು ತರೋರು, ಏನು ತರ್ತೀರಪ್ಪ ಗಂಜಿ ಅಂತನ್ನೋರು. ಈಗ ಆ ಸ್ಕೂಲ್ ಬಿಟ್ಟು ಬೇರೆ ಸ್ಕೂಲಿಗೆ ಹೊಂಟೀನಿ ರೀ ನಾನು. ಅವರೆಲ್ಲ ಕಾಲ್ ಮಾಡಿದಾಗ ಹೇಳ್ತಾರೆ, ವೇದಾ ಮೇಡಮ್ ನಿಮ್ದ ಫಾಲೋ ಮಾಡ್ಲಿಕ್ಕತ್ತೀವಿ ನಾವೆಲ್ಲರೂ, ರಾಗಿ ಗಂಜಿನೇ ತರ್ಲಿಕ್ಕತ್ತೀವಿ ರೀ ಅಂಥೇಳಿ. ಅದಕ್ಕೆ ಡಯೆಟ್ ಮಾಡೋರಿಗೂ ಚಲೋ ರೀ ಇದು, ಅದ್ರ ಸಲುವಾಗಿ ಇದನ್ನು ಎಲ್ಲರೂ ಯೂಸ್ ಮಾಡಿರಿ ಅಂತ ಹೇಳ್ತಾ ಈ ರಾಗಿ ಗಂಜಿ ನಾನು ಏನೇನು ಹಾಕಿ ರೆಡಿ ಮಾಡ್ತೀನಿ ಅನ್ನೋದನ್ನು ನೋಡಾಕೆಂತ್ರಿ ಬರ್ರಿ. ನಾನು 2 kg ರಾಗಿ ರೀ ಇವನೇನದ ತೊಳೆದು ಒಣಗಿಸ್ಕೋಬೇಕ್ರಿ, ರಾತ್ರಿನೇ ತೊಳೆದು ಹಾಕಿಬಿಟ್ಟಿರ್ತೀನಿ. 2 kg ರಾಗಿ ರೀ, 2 kg ರಾಗಿಗೆ ಒಂದು 1/2 kg ಬಾರ್ಲಿ, 1/2 kg ಬಾರ್ಲಿ ಹಾಕಬೇಕ್ರಿ. ಬಾರ್ಲಿಯಿಂದಂತೂ ಸಾಕಷ್ಟು ಉಪಯೋಗ ರೀ. ಶುಗರ್ ಅಂತೂ ಹೇಳಿ ಹೆಸರಿಲ್ಲಾರ್ದೆ ಹೋಗ್ತದೆ ರೀ, ಬಿ ಪಿ ಹೋಗ್ತದೆ, ಥೈರಾಯ್ಡ್ ಪ್ರಾಬ್ಲಮ್ ಬರೋಂಗಿಲ್ಲ, ವೇಟ್ ರೆಡ್ಯೂಸ್ ಆಗ್ತದೆ, ಆಮೇಲೆ ಸ್ಕಿನ್ ಗ್ಲೋ ಆಗ್ತದೆ, ಎಲ್ಲದಕ್ಕೂ ಭಾಳ ಉಪಯೋಗ ರೀ ಬಾರ್ಲಿದು. ಮತ್ತು ಬಾರ್ಲಿ ಪಾಯಸನೂ ಮಾಡೋದು ತೋರಿಸ್ತೀನಿ ರೀ. ಬಾರ್ಲಿ ರೀ ಇವು ನೋಡ್ಲಿಕ್ಕತ್ತಿರಲ್ಲ, ಇವು ಬಾರ್ಲಿ, ಬಾರ್ಲಿ ಅಂತ ಹೇಳ್ತೀವಿ ರೀ ಇಂಗ್ಲೀಷ್ನಾಗೂ, ಬಾರ್ಲಿನೇ ಅಂತಾರೆ ಐ ಥಿಂಕ್. ಇದು ರೀ ನೋಡಿರಿ ಬಾರ್ಲಿ, ಇದನ್ನೇನದು ನಾನು 1/2 kg ಹಾಕ್ತೀನಿ ರೀ. ಜಾಸ್ತಿ ಹಾಕಿದ್ರೂ ನಡೀತದೆ, ಏನೂ ಪ್ರಾಬ್ಲಮ್ ಇಲ್ಲರಿ, ಟೇಸ್ಟಿ ಇರ್ತದೆ ರೀ ಅದೇನು. 1/2 kg ಬಾರ್ಲಿ, 2 kg ರಾಗಿ. ಇದು ನಮಗೆ ಏನಿಲ್ಲ ಅಂತಂದ್ರೂ ರೀ ಒಂದು 2-2.5 ತಿಂಗಳಾಗ್ತದೆ ನೋಡಿರಿ ಅಷ್ಟು. ನಾವು ಮುದ್ದೆ ಮತ್ತು ಥಾಲಿಪಟ್ಟು ಇದ್ರದ್ದೇ ಮಾಡಿರ್ತೀನಿ ರೀ. ಅವು ಜಾಸ್ತಿ ಮಾಡಿದ್ನಿ ಅಂದರೆ ಲಘುನೆ ಖಾಲಿ ಆಗಿರ್ತದೆ, ಇಲ್ಲ ಬರೀ ಗಂಜಿನೇ ಇಳಿಸ್ಲಿಗತ್ರ 2-2.5 ತಿಂಗಳ ತನಕ ಆಗ್ತದ್ರಿ. 1 kg ನವಣಿ ತೊಗೋತೀನಿ ರೀ, ನವಣೆ ರೀ 1 kg ನವಣಿ. ನವಣಿ ಆದರೂ ಭಯಂಕರ ಚಲೋ ರೀ ಆರೋಗ್ಯಕ್ಕೆ, ಎಲ್ಲಾನು ಇದ್ರೊಳಗೆ ಹೆಲ್ದಿನೇ ಅವ ರೀ. 1 kg ನವಣಿ ರೀ. ನವಣಿ ಆದ ಕೂಡಲೇ 1/2 kg ಹುರುಳಿ ರೀ. ಹುರುಳಿ, ಹುರುಳಿ ಅಂತೂ ನಮ್ಮ ಕೈಕಾಲು ಹರಿಯೋದು ಮತ್ತು ಜ್ವರ ಒಳಗಡೆ ಎಲ್ಬಿಗೆ ಜ್ವರ ಇರ್ತಾವ ನೋಡ್ರಿ ಎಲ್ಲ ಹೋಗ್ತಾವ. 1-2 ಮುಷ್ಟಿ ಮೆಂತೆ ಇಷ್ಟು ಹಾಕ್ಬೇಕ್ರಿ. ಮೆಂತೆ ಇನ್ನೊಂದಿಷ್ಟು ಜಾಸ್ತಿ ಹಾಕಿದರೂ ನಡೀತದೆ, ಯಾಕಂದ್ರೆ ಭಾಳ ಒಂಚೂರು ಲಾಳ್ ಲಾಳೆ ಆಗ್ತದಲ್ರಿ ಕುಡಿಲಿಕ್ಕೆ, ಎಲ್ಲರೂ ಒಲ್ಲೆ ಅಂತಾರೆ. ಶುಗರದು ಇದ್ದವ್ರು ಒಂದು ಸ್ವಲ್ಪ 3-4 ಮುಷ್ಟಿ ಹಾಕಿದರೂ ನಡೀತದೆ ರೀ. ಇಷ್ಟೆಲ್ಲ ಆದಮೇಲೆ 1 ಗ್ಲಾಸ್ನಷ್ಟು ಅಂದರೆ 1 kg ಜೋಳ ಹಾಕ್ತೀನಿ ರೀ. 1 kg ಜೋಳ ಮತ್ತು 1 kg ಅಕ್ಕಿ ಇಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿ, ಚೆಂದಾಗಿ ಮಿಕ್ಸ್ ಮಾಡಿ ಇದನ್ನು ಗಿರಣಿಗೆ ಹಾಕ್ಸ್ಕೊಂಡು ಬರಲಿಕ್ಕೆ ಕೊಡ್ತೀನಿ ರೀ. ನಮ್ಮ ಮನೆಯವ್ರ ಕಡೆ ಮಾರ್ನಿಂಗೇ ಹೋಗ್ಬಿಡ್ತಾರೆ ನೋಡ್ರಿ. 1 kg ಜೋಳ, 1 kg ಜೋಳ. ಜೋಳನೂ ಭಾಳ ಚಲೋ ರೀ ಆರೋಗ್ಯಕ್ಕೆ. ಗಂಜಿ ರೂಪದಾಗ ಜೋಳ ತಿನ್ನೋದ್ರಿಂದ ವೇಟ್ ರೆಡ್ಯೂಸ್ ಆಗ್ತದೆ.
ಒಂದು ಕೆ ಜಿ ಅಕ್ಕಿ ಹಾಕ್ತೀನಿ. ನೀವು ಅಕ್ಕಿ ಒಲ್ಲೆ ಅಂದ್ರೆ ಬಿಡ್ಬೋದು, ಮತ್ತು ಗಂಜಿ ರೂಪದಾಗ ಅಕ್ಕಿ ಆಗಲಿ ಜೋಳ ಆಗಲಿ ಜೋಳದ ಹಿಟ್ಟಾಗಲಿ ಬಹಳ ಚಲೋ ರೀ. ಇವಿಷ್ಟನ್ನು ಮಿಕ್ಸ್ ಮಾಡಿ ಗಿರಣಿಗೆ ಹಾಕ್ಸ್ಕೊಂಡು ಬರಲಿಕ್ಕೆ ಕೊಡ್ತೀನಿ ರೀ. ಮಾರ್ನಿಂಗ್ ಅಂದರೆ ಗದ್ದಲಿರಂಗಿಲ್ಲ, ಹಿಂಗಾಗಿ 8 ಗಂಟೆಗೆ ಹಾಕ್ಸ್ಕೊಂಡು ಬಂದುಬಿಡ್ತಾರೆ ರೀ. ಇದು ಮನೆ ಒಳಗೆ ಹಿಟ್ಟು ಖಾಲಿ ಆಗಿತ್ತು ರೀ, ಅದಕ್ಕೆ ಇವತ್ತು ಹೆಂಗೂ ಹಾಕಿಕೊಡ್ಲಿಕ್ಕತ್ತಿದ್ನ್ಯಾ. ಏ ಬೆಸ್ಟ್ ಆತು ನಿಂದ್ರದು, ಎಲ್ರಿಗೂ ಒಂದು ಗುಡ್ ಮೆಸೇಜ್ ಆಗ್ತದೆ, ಎಲ್ಲರೂ ಫಾಲೋ ಮಾಡಲಿಕ್ಕಾಗ್ತದೆ, ನಾಳೆ ಸಂಡೇ ಅದ, ಎಲ್ಲರೂ ಹಾಕ್ಸ್ಕೊಂಡು ಬರ್ತಾರ ಅಂತ ತಿಳ್ಕೊಂಡು ಇದನ್ನು ವಿಡಿಯೋ ಮಾಡಿ ನಿಮ್ಗೆ ಹಾಕ್ಲಿಕ್ಕತ್ತೀನಿ. ಇದನ್ನು ನೋಡಿದ ಮೇಲೆ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತೇನಾದರೂ ಡೌಟ್ಸ್ ಇದ್ರೆ ಹೇಳ್ರಿ, ನಾ ಆನ್ಸರ್ ಮಾಡ್ತೀನಿ. ಈಗ 1 ಕೆಜಿ ಜೋಳ, 1 ಕೆಜಿ ಅಕ್ಕಿ ಹಾಕಿದೆ ರೀ, ಅಷ್ಟು ಕೂಡ ಮಿಕ್ಸ್ ಮಾಡಿ ಗಿರಣಿಗೆ ಹಾಕ್ಸ್ಕೊಂಡು ಬರಲಿಕ್ಕೆ ಕೊಡೋಣಂತ್ರಿ. ರಾಗಿ ಹಿಟ್ಟು ಮಿಕ್ಸ್ ಮಾಡಿ ಹಾಂ ಎಲ್ಲ ತೋರಿಸಿರ್ಬೋದಾಗ ಹಾಕ್ಸು ಬಂದ್ಬಿಡು. ನೋಡ್ರಿ ರಾಗಿ ಹಿಟ್ಟು ರೆಡಿಯಾಗಿ ಬಂತ್ರಿ. ಇದನ್ನು ರಾಗಿ ಹಿಟ್ಟು ಏನದಲ್ಲ ರೀ, ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೊಡ್ಬೋದು ರೀ. ಏನೂ ಇದು ಸೈಡ್ ಇಫೆಕ್ಟ್ ಇಲ್ಲ. ಇದೇನು ಇದರೊಳಗೆ ಯಾವುದು ಇದನ್ನು ತಿಂದ್ರೆ ನನಗೆ ಹಂಗಾಗ್ತದೆ, ಇದನ್ನು ತಿಂದ್ರೆ ಹಿಂಗಾಗ್ತದೆ ಅನ್ನೋ ಸಮಸ್ಯೆನೂ ಇಲ್ಲ ರೀ. ಮತ್ತು 12 ತಿಂಗಳು ತಿನ್ಬೋದು ಇದು, ಏನೂ ಸೈಡ್ ಇಫೆಕ್ಟ್ ಇಲ್ಲ, ಏನಿಲ್ಲ. ಇದನ್ನು ಒಂದು ನೀವು ಎಲ್ಲರೂ ಪ್ಲೀಸ್ ನನ್ನ ಪರವಾಗಿ ಇದೊಂದು ರಿಕ್ವೆಸ್ಟು, ಇದನ್ನು ಡೈಲಿ ಮುಂಜಾನೆ ಮಕ್ಕಳಿಗೆ ಕೊಟ್ಟು ಕಳಿಸ್ರಿ. ಯಾಕಂದರೆ ಮಕ್ಕಳು ಕುರುಕುರೆ ಅದು ಇದು ತಿಂದು ಈಗಿನ ಹುಡುಗರು ಸ್ಟ್ರಾಂಗ್ ಇರಂಗೇ ಇಲ್ಲ ರೀ, ನೋಡಲಿಕ್ಕೆ ದಪ್ಪ ಇರ್ತಾವ್ರಿ ಆದ್ರೆ ಸ್ಟ್ರಾಂಗ್ ಇರಂಗಿಲ್ಲ. ಹಿಂಗಾಗಿ ಇದನ್ನು ಕೊಡೋದ್ರಿಂದ ಬೋನ್ಸ್ ಗಟ್ಟಿ ಆಗ್ತವೆ, ಮತ್ತು ಮೈಂಡ್ ಶಾರ್ಪ್ ಆಗ್ತದ್ರಿ ಅವ್ರದ್ದು. ಅದ್ರ ಸಲುವಾಗಿ ಇದರೊಳಗೆ ಎಲ್ಲನೇ ಅದ, ಎನರ್ಜೆಟಿಕ್ ಪೌಡ್ರ್ ಅಂದರೂ ಅಡ್ಡಿ ಇಲ್ಲ. ಇದನ್ನಿಂದ ಒಂದು ಸ್ಪೂನ್ ಆಕಳ ತುಪ್ಪ ಹಾಕಿ ಚಂದಾಗಿ ಹುರ್ಕೋತೀನಿ ರೀ. ಸ್ವೀಟ್ ಮಾಡ್ಲಿಕ್ಕೆ ಹತ್ರ ತುಪ್ಪ ಹಾಕಿ ಚಂದಾಗಿ ಹುರ್ಕೊಳ್ಳೋದ್ರಿ, ಇಲ್ಲ ಅಂದ್ರೆ ಜೀರಿಗೆ ಉಪ್ಪ ಇಂಗು ಹಾಕಿ ಮಾಡಿದರೂ ನಡೀತದೆ, ಇಲ್ಲ ಅಂದ್ರೆ ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಹಾಕಿ ಮಾಡಿದರೂ ಟೇಸ್ಟ್ ಆಗ್ತದ್ರಿ. ದಿನ ಒಂದೊಂದು ಟೈಪ್ ಮಾಡಿರ್ತೀನಿ ರೀ ನಾನು. ಇವತ್ತಿನದ ಬೆಲ್ಲ ಹಾಕಿ ಮಾಡ್ಲಿಕ್ಕತ್ತೀನಿ. ಹಿಂಗಾಗಿ ಆಕಳ ತುಪ್ಪ 1 ಸ್ಪೂನ್ ಹಾಕ್ಕೊಂಡು ಚಂದಾಗಿ ಹುರ್ಕೊಂಡು ನೀರು 3 ಅಥವಾ 4 ಪಟ್ಟು ನೀರು ಹಾಕ್ಬೇಕ್ರಿ. ಜಾಸ್ತಿ ನೀರು ಆದಷ್ಟು ಕುಡಿತಾರೆ ಎಲ್ಲರೂ, ಗಟ್ಟಿ ಆದರೆ ಒಲ್ಲೆ ಅಂತಾರೆ ರೀ. ನಮ್ಮ ಮನೆಯೊಳಗೆ ಅದೊಂದು ಸಮಸ್ಯೆ, ಅದಕ್ಕೆ ನಾನು ಜಾಸ್ತಿ ನೀರು ಮಾಡಿಬಿಡ್ತೀನಿ ರೀ. ಮತ್ತು 3-4 ಗ್ಲಾಸ್ ಕೊಟ್ಟರು ಕುಡಿತಾರೆ ರೀ, ನೀರು ಇರಲಿ ಅಂತಾರೆ. ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು, 3-4 ಪಟ್ಟು ನೀರು ಹಾಕಿ ಮಾಡ್ಲಿತ್ತೀನಿ ರೀ. ಮತ್ತು 1 ಗ್ಲಾಸಿಗೆ 1 ಬೌಲ್ನಷ್ಟು ಬೆಲ್ಲ ಹಾಕಿದೆ, ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತೀನಿ ರೀ. ಮತ್ತು ಬೆಲ್ಲ ಎಲ್ಲದಕ್ಕೂ ಯೂಸ್ ಮಾಡೋದ್ರಿಂದ ಅದನ್ನು ಕೂಡ ನಮ್ಮ ಹೆಲ್ತಿಗೆ ಭಾಳ ಬೆನಿಫಿಟ್ಸ್ ಅದ ರೀ. ಬೋನ್ಸ್ ಎಲ್ಲರ ನಮ್ಮ ಸ್ವಲ್ಪ ಏಜ್ ಆದಂಗೆಲ್ಲ ಏನಾಗ್ತಿರ್ತಾರೆ, ಆಫ್ಟರ್ 30 ಇಯರ್ಸ್ ಬೋನ್ಸ್ ಸವಕೋತ ಹೋಗ್ತಿರ್ತಾವೆ ರೀ, ಮೊಣಕಾಲು ಹತ್ತಿರ ಎಲ್ಲ ಮೊಣಕಾಲು ಹಿಡಿಯೋದು. ಈ ಸಮಸ್ಯೆಗಳಿಂದ ನಾವು ಹೊರಗೆ ಬರಬೇಕು ಅಂತಂದ್ರೆ ಬೆಲ್ಲ ಎಲ್ಲದಕ್ಕೂ ಬೆಲ್ಲ ಯೂಸ್ ಮಾಡಿರಿ. ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಸ್ವಲ್ಪ 1 ಕರಣಿ ಬೆಲ್ಲ ತಿನ್ನೋದು, ರಾತ್ರಿ ಮಲಗುವಾಗ 1 ಕರಣಿ ಬೆಲ್ಲ ತಿನ್ನೋದು, ಇದನ್ನು ರೂಢಿ ಇಟ್ಕೊಳ್ರಿ. ಸಕ್ಕರೆ ಅವಾಯ್ಡ್ ಮಾಡಿರಿ, ಸಕ್ಕರೆಯಿಂದ ಬೋನ್ಸ್ ಕರಗ್ತಾವ್ರಿ, ಬೆಲ್ಲದಿಂದ ಬೋನ್ಸ್ ಫಿಟ್ ಆಗ್ತಾವೆ. ಅದನ್ನು ನಾವು ಬೆಲ್ಲ ಏನದ ಆರ್ಗ್ಯಾನಿಕ್ ಯೂಸ್ ಮಾಡಬೇಕ್ರಿ. ನೋಡ್ರಿ ಗಂಜಿ ರೆಡಿ ಆಯಿತು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಭಾಳ ಟೇಸ್ಟ್ ಆಗಿರ್ತದೆ ರೀ ಗಂಜಿ, ಅದರೊಳಗೆ 1-2 ಏಲಕ್ಕಿ ಕುಟ್ಟಿ ಹಾಕ್ಬೇಕ್ರೆ, ಹಾಕಿದ್ನೆ ಅದು ತೋರಿಸಿದೆ ನಿಮಗೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕೆ ಹತ್ತೋರು 2-3 ವಿಡಿಯೋಸ್ ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಹೆಚ್ಚು 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 ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.